ಶ್ರದ್ಧಾಂಜಲಿ ಸಭೆ. ಎಟಿಯುಸಿ ಕಚೇರಿಯಲ್ಲಿಂದು ನಡೆದ ಹಿರಿಯ ಹೋರಾಟಗಾರ ಶಿವಣ್ಣ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಪ್ರಧಾನ ಕಾರ್ಯದರ್ಶಿ ಜಯಮ್ಮ, ರಾಜ್ಯ ಕಾರ್ಯದರ್ಶಿ ಗಿರಿಜಾ, ಉಪಾಧ್ಯಕ್ಷ ಹೊನ್ನಪ್ಪ, ಸಂಘಟನಾ ಕಾರ್ಯದರ್ಶಿ ಚಂದ್ರು ಮತ್ತಿತರರು ಇದ್ದಾರೆ. ನನ್ನ ಹೆಸರು ಜಯಮ್ಮ, ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಎನ್ ಶಿವಣ್ಣ ಅವರು 18ನೇ ತಾರೀಕು ಹೃದಯಾಘಾತದಲ್ಲಿ ಅಕಾಲಿಕ ಮರಣವನ್ನು ಹೊಂದಿಬಿಟ್ರು. ನಮ್ಮ ಮೊದಲಿಂದ 18ನೇ ತಾರೀಕು ಹೃದಯಾಘಾತದಿಂದ ಅಕಾಲಿಕ ಮರಣ ಹೊಂದಿದರು. ನಮ್ಮ ಅಂಗನವಾಡಿ ಫೆಡರೇಷನ್ ಮತ್ತು ಎಟಿಸಿ ಸಂಘಟನೆಗೆ ತುಂಬಲಾರದ ನಷ್ಟ. ಅಂಥ ಧೀಮಂತ ನಾಯಕರು ಎಲ್ಲ ಕಾರ್ಮಿಕರ ಬಗ್ಗೆ ಕಾನೂನಾಗಿರ್ಬೋದು, ಕಾರ್ಮಿಕರ ಹಕ್ಕುಗಳಿಗಾಗಿ ಇಡೀ ಹೋರಾಟಗಳನ್ನು ನಿರಂತರವಾಗಿ ಈ ಒಂದು 78ನೇ ವಯಸ್ಸಲ್ಲೂ ಕೂಡ ಸಾಕಾಯಿತು ಅಂದೇ ಕಾರ್ಮಿಕರಿಗೋಸ್ಕರ ಸತತ ದುಡಿತಾ ಇರ್ತಕ್ಕಂಥ ಚೇತನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಅವರು ಹೃದಯಾಘಾತ ಆಗಿ ತೀರ್ಕೊಂಡಾಗ ಇಡೀ ನಮ್ಮ ಫೆಡರೇಷನ್ನು, ಇಡೀ ನಮ್ಮ ಎಟಿಸಿ ಸ್ತಬ್ಧ ಆಯಿತು. ಹೇಗೆ ಏನು ಅನ್ನೋದು ಒಂದು ಕಂಗಾಲಾಗ್ಬಿಟ್ವಿ. ಅವರು ಇವತ್ತೇನು ಬಿಟ್ಟೋಗಿದ್ದಾರೆ ಮಹದರ್ಶಿಗಳು, ಏನು ಸಂಘಟನೆಗೆ, ಏನು ಶೋಷಿತ ವರ್ಗಕ್ಕೆ ಸೇವೆಗಳನ್ನ ಮಾಡ್ತಕ್ಕಂಥದ್ದನ್ನು ಏನು ಮಾಡ್ತಾ ಇದ್ರು ಅದನ್ನೆಲ್ಲ ಕೂಡ ನಾವು ಮೈಗೂಡಿಸ್ಕೊಂಡು ಮುಂದೆ ಆ ಶೋಷಿತ ವರ್ಗಕ್ಕೆ ಇಂಥ ಹೋರಾಟಗಳನ್ನು ಮಾಡಬೇಕು, ಸರ್ಕಾರದ ಮುಖಾಂತರ ಸಿಗ್ತಕ್ಕಂಥದ್ದನ್ನು ಕೊಡಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಂಡು ಕೆಲಸ ಮಾಡಬೇಕು, ಅದರ ಆದರ್ಶದಲ್ಲಿ ನಾವು ಹೋಗಬೇಕು. ಅಂಥ ಆದರ್ಶ ವ್ಯಕ್ತಿ ಮತ್ತೊಮ್ಮೆ ಸಿಗೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಂಘಟನೆಯ ಮತ್ತು ಈ ಕಾರ್ಮಿಕ ವರ್ಗಕ್ಕೆ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಲಾರದ ನಷ್ಟ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.